ನಮಸ್ಕಾರ ಸ್ನೇಹಿತರೆ. ಅದು 1690 ಆಸುಪಾಸು. ಶಿವಾಜಿ ಮಹಾರಾಜರ ಮಗ ರಾಜಾರಾಮರನ್ನು ಔರಂಗಜೇಬ ಕೊಲ್ಲಲು ಹಂಚು ಹಾಕುತ್ತಿದ್ದ ಸಮಯ ಅದು. ಆ ಸಮಯದಲ್ಲಿ ಈ ರಾಜಾರಾಮನಿಗೆ ರಕ್ಷಣೆ ನೀಡಲು ಮುಂದಾಗುತ್ತಾಳೆ ಈ ಕರ್ನಾಟಕದ ಧೀರ ಮಹಿಳೆ. ಸಮಸ್ತ ಉತ್ತರ ಭಾರತವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಜಗತ್ತನ್ನು ಗೆದ್ದವನು ಅರ್ಥಾತ್ ಅಲಂಗೀರ್ ಎಂಬ ಬಿರುದನ್ನು ತಾನೇ ದಯಪಾಲಿಸಿಕೊಂಡಿದ್ದ ಈ ಕಿರಾತಕ ಔರಂಗಜೇಬ್. ಈ ಸಮಯದಲ್ಲಿ ಶಿವಾಜಿಯನ್ನು ಬಿಟ್ಟರೆ ಭಾರತದಲ್ಲಿ ಔರಂಗಜೇಬನ ಮುಂದೆ ತಲೆ ಎತ್ತಿ ನಿಲ್ಲುವ ತಾಕತ್ತು ಯಾರಿಗೂ ಇರಲಿಲ್ಲ. ಅಂತಹದರಲ್ಲಿ ಒಂದು ಹೆಣ್ಣು ಶಿವಾಜಿ ಮಗನಿಗೆ ರಕ್ಷಣೆ ನೀಡಿದ್ದನ್ನು ತಿಳಿದು ಕೋಪದಿಂದ ಔರಂಗಜೇಬ್ ತನ್ನ ದೊಡ್ಡ ಸೇನೆಯನ್ನು ತೆಗೆದುಕೊಂಡು ಈ ಕನ್ನಡ ನಾಡಿನ ಒಂದು ಪುಟ್ಟ ರಾಜ್ಯದ ಮೇಲೆ ಆಕ್ರಮಣ ಮಾಡುತ್ತಾನೆ. ಆ ಪುಟ್ಟ ರಾಜ್ಯವನ್ನು ಆಳುತ್ತಿದ್ದಂತಹ ಆ ಮಹಾರಾಣಿ ಮೊದಲೇ ಊಹಿಸಿದ್ದಳು. ತನ್ನ ಸೈನಿಕರಿಗೆ ಯಾವ ಪರಿ ದಾಳಿ ನಡೆಸಬೇಕೆಂದು ಪೂರ್ಣ ಮಾಹಿತಿಯನ್ನು ನೀಡಿದ್ದಳು. ರಾಣಿ ತನ್ನ ಜನರನ್ನು ಉದ್ದೇಶಿಸಿ, ವೀರ ಕನ್ನಡಿಗರೇ, ಶೂರ ಸೈನಿಕರೇ, ಈ ರಾಜ್ಯದ ಅಳಿವು ಉಳಿವು ನಿಮ್ಮ ಕೈಯಲ್ಲಿದೆ, ಗೆದ್ದರೆ ರಾಜ್ಯ, ಸತ್ತರೆ ಸ್ವರ್ಗ ಎಂಬ ಅಮರವಾಣಿಯನ್ನು ಹೇಳಿ ತನ್ನ ಸೈನಿಕರನ್ನು ಹುರಿದುಂಬಿಸುತ್ತಾಳೆ. ಪಶ್ಚಿಮ ಘಟ್ಟದ ಕಿರಿದಾದ ರಸ್ತೆಗಳಲ್ಲಿ ಬರುವ ಒಳಗೆ ಔರಂಗಜೇಬನ ಸೈನ್ಯ ಹೈರಾಣಾಗಿ ಹೋಗಿತ್ತು. ದಾರಿಯಲ್ಲಿ ಗೇರಿಲ್ಲಾ ಮಾದರಿ ಯುದ್ಧದಿಂದ ರಾಣಿಯ ಸೇನೆ ಆಕ್ರಮಣ ಮಾಡುತ್ತದೆ. ಪರಿಣಾಮವಾಗಿ ಔರಂಗಜೇಬನ ಅರ್ಧ ಸೇನೆ ಈ ರಾಜ್ಯ ತಲುಪುವ ಮೊದಲೇ ಖಾಲಿಯಾಗಿ ಹೋಗಿತ್ತು. ವಿಪರೀತವಾದ ಮಳೆ, ಔರಂಗಜೇಬ ಈ ಧೀರ ಮಾತೆಯ ಸಾಹಸವನ್ನು ಕಂಡು ಈ ರಾಜ್ಯದ ಸಾಹಸವೂ ಬೇಡ, ರಾಜ ರಾಮನೂ ಬೇಡ ಎಂದು ಎಲ್ಲವನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಆ ಔರಂಗಜೇಬನ ಹುಟ್ಟಡಗಿಸಿದ ಆ ವೀರ ಕನ್ನಡ ಮಹಿಳೆಯೇ ಕೆಳದಿಯ ಚೆನ್ನಮ್ಮ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದ ಆ ವೀರ ಮಹಿಳೆ ಕೆಳದಿ ಚೆನ್ನಮ್ಮನ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕೆಳದಿ ಈ ರಾಜ್ಯದ ಹೆಸರು ಕೇಳಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತದೆ. ಅಂತಹ ಸಾಹಸಗಾಥೆ ಕಂಡ ಈ ಊರಿದು. ಕೆಳದಿಯು ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಕೆಳದಿಯ ಚೆನ್ನಮ್ಮ ಕೋಟಿಪುರದ ನಾಯಕ ಸಮುದಾಯಕ್ಕೆ ಸೇರಿದ ಮಗಳಾಗಿದ್ದಳು. ಆಕೆ ಜನಿಸಿದ್ದು 1671. ಚೌಡಪ್ಪ ನಾಯಕನೇ ಕೆಳದಿ ಸಂಸ್ಥಾನದ ಮೂಲ ಪುರುಷ. ನಂತರ ಶಿವಪ್ಪ ನಾಯಕರಿಂದ ಪ್ರಸಿದ್ಧಿ ಹೊಂದುತ್ತದೆ. ಶಿಸ್ತಿನ ಶಿವಪ್ಪ ನಾಯಕರಿಂದ ಪ್ರಸಿದ್ಧರಾದವರು ಅವರ ಮಗ ಸೋಮಶೇಖರ ನಾಯಕ, ಒಬ್ಬ ದಕ್ಷ ರಾಜ ಕೂಡ. ಸೋಮಶೇಖರನು ಪ್ರಾಯಕ್ಕೆ ಬಂದಾಗ ಹಲವಾರು ರಾಜರು ತಮ್ಮ ಮಗಳನ್ನು ಕೊಟ್ಟು ಸಂಬಂಧ ಬೆಳೆಸಲು ಮುಂದಾಗುತ್ತಾರೆ. ಆಗ ಸೋಮಶೇಖರ ನಯವಾಗಿ ತಿರಸ್ಕರಿಸುತ್ತಾನೆ. ರಾಜ್ಯದ ಜನತೆ ಇವನು ಮುಂದೆ ಸನ್ಯಾಸಿಯಾಗಿ ಬಿಡುತ್ತಾನೆ ಎನ್ನೋ ನಂಬಿಕೆ ಮನೆ ಮಾಡಲು ಶುರುವಾಗುತ್ತೆ. ಹೀಗಿರಲು ಒಮ್ಮೆ ಜಾತ್ರೆಯಲ್ಲಿ ಸಿದ್ದಪ್ಪ ಶೆಟ್ಟರ ಮಗಳು ಚೆನ್ನಮ್ಮನನ್ನು ಆ ಸೋಮಶೇಖರ ಕಂಡು ಮೊದಲ ನೋಟದಲ್ಲಿಯೇ ಅವಳ ಲಾವಣ್ಯಕ್ಕೆ ಮಾರು ಹೋಗಿ ಅವಳೊಂದಿಗೆ ವಿವಾಹದ ಪ್ರಸ್ತಾಪವನ್ನು ತನ್ನ ಪೂಜ್ಯರ ಮುಂದಿಟ್ಟು ಕಡೆಗೆ ಸಂತೋಷದಿಂದ ಬಿದಿರಿನ ಅರಮನೆಯಲ್ಲಿ ಸೋಮಶೇಖರ ಮತ್ತು ಚೆನ್ನಮ್ಮರ ವಿವಾಹ ಬಹಳ ಸಂಭ್ರಮದಿಂದ ನಡೆಯುತ್ತದೆ. ಚೆನ್ನಮ್ಮ ರಾಣಿಯಾಗುತ್ತಾಳೆ. ಬುದ್ಧಿವಂತೆಯಾದ ಚೆನ್ನಮ್ಮಳು ರಾಜಕಾರಣ, ಶಸ್ತ್ರವಿದ್ಯೆ, ಸಂಗೀತದಲ್ಲೂ ಕೂಡ ಪ್ರಾವೀಣ್ಯತೆಯನ್ನು ಪಡೆದಿದ್ದಳು. ರಾಜ ಸೋಮಶೇಖರ ಮತ್ತು ರಾಣಿ ಚೆನ್ನಮ್ಮರು ಸುಖವಾಗಿ ರಾಜ್ಯಭಾರ ನಡೆಸುತ್ತಿರುತ್ತಾರೆ. ಆಗ ಒಮ್ಮೆ ನಾಡ ಹಬ್ಬದ ಸಮಯದಲ್ಲಿ ಕಲಾವತಿ ಎಂಬ ನರ್ತಕಿಯು ರಾಜ ದಂಪತಿಗಳ ಸಮ್ಮುಖದಲ್ಲಿ ನರ್ತನ ಮಾಡುತ್ತಾಳೆ. ಅವಳ ಮಾಯೆಗೆ ಸಿಲುಕಿದ ಸೋಮಶೇಖರ ಇವಳ ದಾಸನಾಗುತ್ತಾನೆ. ರಾಜ್ಯದ ಬಗ್ಗೆ, ಅರಮನೆ ಬಗ್ಗೆ, ಹೆಂಡತಿಯ ಬಗ್ಗೆ ಆಸಕ್ತಿಯನ್ನೇ ಕಳೆದುಕೊಂಡು ಬಿಡುತ್ತಾನೆ. ಅವನು ಸಂಪೂರ್ಣವಾಗಿ ಕಲಾವತಿಯ ಮೋಹದಲ್ಲಿ ಮಿಂದಿರುತ್ತಾನೆ. ರಾಜ ಸೋಮಶೇಖರ ನಾಯಕ ಪ್ರಾರಂಭದಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದರೂ ದುರ್ಜನರ ಸಹವಾಸದಿಂದ ದುಷ್ಟ ಚಟಗಳಿಗೆ ಬಲಿಯಾಗಿ ಮುಂದೆ ಕೊಲೆಯಾಗುತ್ತಾನೆ. ಆ ಸಮಯದಲ್ಲಿ ಸೋಮಶೇಖರ ಹಾಗೂ ಚೆನ್ನಮ್ಮಳಿಗೆ ಯಾವ ಸಂತಾನವೂ ಇರುವುದಿಲ್ಲ.
ಕೆಳದಿ ಸಂಸ್ಥಾನದಲ್ಲಿ ಅರಾಜಕತೆ ಉಂಟಾಗುತ್ತದೆ. ನಾಯಕ ಮನೆತನದ ವಿರೋಧಿಗಳು ತಮಗೆ ಬೇಕಾದವನೊಬ್ಬನ ನಾಯಕ ಪಟ್ಟಕ್ಕೆ ತರಲು ಹವಣಿಸುತ್ತಾರೆ. ಅಂತಹ ದುರ್ಬರ ಸನ್ನಿವೇಶದಲ್ಲಿ ಚೆನ್ನಮ್ಮ ಆಡಳಿತವನ್ನು ವಹಿಸಿಕೊಂಡು ಅಸಾಧಾರಣ ಜಾಣ್ಮೆಯಿಂದ ಸಂಸ್ಥಾನದಲ್ಲಿ ಶಾಂತಿಯನ್ನು ಸ್ಥಾಪಿಸುತ್ತಾಳೆ. ಕೆಳದಿಯಲ್ಲಿ ಉಂಟಾಗಿದ್ದ ದುಸ್ಥಿತಿಯನ್ನು ಉಪಯೋಗಿಸಿಕೊಂಡು ಬಿಜಾಪುರದ ಸುಲ್ತಾನ ಮತ್ತು ಇತರ ಪಾಳೆಗಾರರು ಕೆಳದಿಯನ್ನು ಕಬಳಿಸಲು ಹೊಂಚು ಹಾಕುತ್ತಾರೆ. ವೈರಿಗಳ ಸಂಚಿನಿಂದಾಗಿ ಚೆನ್ನಮ್ಮ ಒಮ್ಮೆ ರಾಜಧಾನಿಯಿಂದ ತಲೆ ತಪ್ಪಿಸಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಅವಳು ತನ್ನ ನೆಚ್ಚಿನ ಸಚಿವನಾದ ಗುರು ಬಸದೇವ ಮತ್ತು ದಂಡನಾಯಕನಾದ ಕೃಷ್ಣಯ್ಯ ಹಾಗೂ ತಿಮ್ಮರಸಯ್ಯ ಇವರ ಸಹಾಯದಿಂದ ವೈರಿಗಳನ್ನು ಸದೆಬಡಿದು ಸಂಸ್ಥಾನವನ್ನು ವಿಪತ್ತಿನಿಂದ ರಕ್ಷಿಸುತ್ತಾಳೆ. ಮೈಸೂರು ಮತ್ತು ಕೆಳದಿಯ ಮಧ್ಯೆ ರಾಜ್ಯ ವಿಸ್ತರಣೆಗಾಗಿ ನಡೆಯುತ್ತಿದ್ದ ಯುದ್ಧಗಳು ರಾಣಿ ಚೆನ್ನಮ್ಮಾಜಿಯ ಕಾಲದಲ್ಲೂ ಮುಂದುವರಿಯುತ್ತದೆ. ಒಮ್ಮೆ ರಾಣಿ ಎಂದಿನಂತೆ ದಾನ ಮಾಡುತ್ತಿದ್ದಾಗ ಮೂರು ತೇಜಸ್ವಿ ಜಂಗಮರನ್ನು ಕಂಡು ಬೆರಗಾಗುತ್ತಾಳೆ. ವಿಚಾರಿಸಿದಾಗ ಅವರಲ್ಲಿ ಒಬ್ಬ ಶಿವಾಜಿಯ ಮಗ ರಾಜಾರಾಮನೆಂದು ತಿಳಿಯುತ್ತದೆ. ಹಲವು ದೊಡ್ಡ ಸಂಸ್ಥಾನಗಳು ಔರಂಗಜೇಬನ ಕೋಪಕ್ಕೆ ಹೆದರಿ ಇವನಿಗೆ ರಕ್ಷಣೆ ನೀಡಿದ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಹಿಂದೂ ಧರ್ಮ ರಕ್ಷಣೆಗಾಗಿ ಹೋರಾಡಿದ ಶಿವಾಜಿ ಮಹಾರಾಜರ ಮಗನಿಗೆ ರಕ್ಷಣೆ ಕೊಡುವುದು ನಮ್ಮಲ್ಲಿ ಪ್ರತಿಯೊಬ್ಬನ ಕರ್ತವ್ಯವಾಗಿದೆ ಎಂದು ಹೇಳಿ ರಾಜಾರಾಮನಿಗೆ ರಕ್ಷಣೆ ನೀಡಲು ಮುಂದಾಗುತ್ತದೆ. ಇದನ್ನು ಅರಿತ ಔರಂಗಜೇಬನು ಕೆಳದಿಯತ್ತ ತನ್ನ ಬೃಹತ್ ಸೇನೆಯನ್ನು ಕಳಿಸುತ್ತಾನೆ. ಸ್ವಲ್ಪವೂ ಅಂಜದೆ ರಾಣಿ ಚೆನ್ನಮ್ಮ ಆ ಔರಂಗಜೇಬನ ಸೈನ್ಯವನ್ನು ಕೆಚ್ಚೆದೆಯಿಂದ ಹೋರಾಡಿ ಆ ಸೈನ್ಯವನ್ನು ಓಡಿಸುತ್ತಾಳೆ. ಹಾಗೆಯೇ ಶಿವಾಜಿ ಮಹಾರಾಜನ ಮಗನನ್ನು ಗೌರವದಿಂದ ತನ್ನ ಆಸ್ಥಾನದಲ್ಲಿ ಇಟ್ಟುಕೊಳ್ಳುತ್ತಾಳೆ. ಹೀಗೆ ಔರಂಗಜೇಬರೊಂದಿಗೆ ಯುದ್ಧ ಮಾಡಿ ಜಯ ಪಡೆದ ಮೊದಲ ಗೌರವ ವೀರ ಕನ್ನಡತಿ ಕೆಳದಿಯ ರಾಣಿ ಚೆನ್ನಮ್ಮ. 1671 1696 ಧರ್ಮದಿಂದ ದಕ್ಷತೆಯಿಂದ ರಾಜ್ಯವಾಳಿ ಕೀರ್ತಿ ವೈಭವಗಳಿಂದ ಬಾಳಿ ಕಡೆಗೆ ರಾಜ್ಯವನ್ನು ದತ್ತಪುತ್ರನಿಗೆ ಒಪ್ಪಿಸಿ ಶಿವಚಿಂತನೆಯಲ್ಲಿ ರಾಣಿ ಚೆನ್ನಮ್ಮ ತೊಡಗುತ್ತಾಳೆ. ಇಂದಿಗೂ ಸಹ ಕರ್ನಾಟಕದ ಇತಿಹಾಸದಲ್ಲಿ ವೀರ ರಾಣಿ ಕೆಳದಿ ಚೆನ್ನಮ್ಮನ ಹೆಸರು ಸುವರ್ಣಾಕ್ಷರದಲ್ಲಿ ಕೊಂಗೊಳಿಸುತ್ತದೆ. ರಾಣಿ ಚೆನ್ನಮ್ಮ ದಾನ ಧರ್ಮ ಮಾಡುವುದರಲ್ಲೂ ಎತ್ತಿದ ಕೈ. ಅನೇಕ ಮಠ ಮಂದಿರಗಳನ್ನು ಸ್ಥಾಪಿಸಿದ್ದಾಳೆ. ಅವುಗಳಲ್ಲಿ ಚಂದ್ರದ್ರೋಣ ಪರ್ವತದ ದೇವಾಲಯವೂ ಒಂದು. 20 ವರ್ಷಕ್ಕೂ ಕಾಲ ಸಮರ್ಥವಾಗಿ ಆಳ್ವಿಕೆ ನಡೆಸಿದ ಕೆಳದಿ ರಾಣಿ ಚೆನ್ನಮ್ಮ 1600 ತನ್ನ ಕೊನೆಯುಸಿರನ್ನು ಎಳೆಯುತ್ತಾಳೆ. ಸ್ನೇಹಿತರೆ, ಒಂದು ವೇಳೆ ನೀವು ಶಿವಮೊಗ್ಗ ಸಾಗರ ಸೊರಬ ಕಡೆ ಹೋದರೆ ದಯವಿಟ್ಟು ಕೆಳದಿಗೆ ಭೇಟಿ ಕೊಡಿ. ಆ ಗತ ಇತಿಹಾಸವನ್ನು ನೀವು ಒಮ್ಮೆ ನೋಡಿ. ಕರ್ನಾಟಕದ ವೀರ ಮಹಿಳೆಯ ಇತಿಹಾಸ ಈಗಲೂ ಅಲ್ಲಿ ಕಂಗೊಳಿಸುತ್ತಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ನೇಹಿತರೆ, ಓಂ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಜ್ಯೋತಿಷ್ಯ ಫಲ. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಒಂದೇ ಕರೆ ಕ್ಷಣದಲ್ಲೇ ಶಾಶ್ವತ ಪರಿಹಾರ ನೀಡುತ್ತಾರೆ. ಈಗಲೇ ಸಂಪರ್ಕಿಸಿ ಜಗನ್ನಾಥ ಗುರುಗಳು 9880 82 7 2 2 2 ಕ್ಕೆ